ಸಕಲ ಭಾವಕಾರೇ ಧ್ವಂಸ, ಎಲ್ಲ ಭಾವ ಪದಾರ್ಥಗಳ ನಾಶ. ಪ್ರಳಯಕಾಲದಲ್ಲಿ ಯಾವುದೇ ಈಶ್ವರನೂ ಇಲ್ಲ, ಯಾವುದೇ ಇಲ್ಲ, ಬರೀ ಇರುವುದು ಒಂದು ಅಭಾವ ಮಾತ್ರ. ಆದ್ದರಿಂದ ಜಗತ್ತು ಕಾರಣ ಯಾರಾಗಬೇಕು? ಈಶ್ವರ ಆಗಲಿಕ್ಕೆ ಸಾಧ್ಯವೇ ಇದೆ. ಜಗತ್ತಿಗೊಂದು ಕಾರಣ ಬೇಕು, ಅದು ಅಭಾವವೇ ಕಾರಣ. ಅಭಾವದಿಂದೇ ಜಗತ್ತು, ಶೂನ್ಯದಿಂದೇ ಜಗತ್ತು ಸೃಷ್ಟಿ. ಜಗತ್ತಿಗೆ ಒಂದು ಭಾವ ಪದಾರ್ಥ ದೇವರಾಗಲಿ ಯಾವರೂ ಇಲ್ಲ. ಅಭಾವದಿಂದಲೇ ಜಗತ್ತು ಸೃಷ್ಟಿ, ಶೂನ್ಯದಿಂದಲೇ ಜಗತ್ತು ಸೃಷ್ಟಿ. ಇದು ದೇವರನ್ನು ಒಪ್ಪುವುದಿಲ್ಲ. ಆ ಥರದ ಒಂದು ಪ್ರಕ್ರಿಯೆ, ಹೊಸ ಒಂದು ಮತ ಅಲ್ಲ, ಅದು ಒಂದು ವ್ಯಕ್ತಿಯ ಪೂರ್ವಪಕ್ಷ. ಯಾಕೆಂದರೆ ಯುಕ್ತಿ ಅದಕ್ಕೆ ಸರಿಯಾಗಿ ಶುಚಿ ಉಂಟು. ಹಸಿ ದೇವೇದ ಭಗ್ರ ಆಸೀತ್, ಸೃಷ್ಟಿಗೆ ಮುಂದೆ ಏನೂ ಇರಲಿಲ್ಲ. ವೇದವಾಕ್ಯ ಉಂಟು, ವೇದವಾಕ್ಯದ ಬೆಂಬಲವನ್ನು ಇಟ್ಟುಕೊಂಡು ಅಭಾವದಿಂದಲೇ ಜಗತ್ತು ಸೃಷ್ಟಿಯಾಗ್ತದೆ. ಯಾಕೆ ಪ್ರಳಯ ಕಾಲದಲ್ಲಿ ಈಶ್ವರ ಯಾರೂ ಇಲ್ಲ, ಆಗ ಸೃಷ್ಟಿಯಾರು ಮಾಡಬೇಕು? ಯಾರಿದ್ದಾರೆ? ದೇವರು ಇಲ್ಲ, ಪ್ರಳಯ, ಭಾವ ಪದಾರ್ಥವೇ ಇಲ್ಲ. ಆಮೇಲೆ ಸೃಷ್ಟಿಯಾಗ್ತದೆ. ಅಂದರೆ ಸೃಷ್ಟಿಯ ಕಾರಣ ಅಭಾವ, ಅಭಾವದಿಂದೇ ಜಗತ್ತು ಸೃಷ್ಟಿ ಅಂತ. ಇದಕ್ಕೆ ದೃಷ್ಟಾಂತ ಏನಿದೆ ಸ್ವಾಮಿ? ಹೀಗೆ ಹೇಳೋದಕ್ಕೆ ಏನು ದೃಷ್ಟಾಂತ ಇದೆ? ಏನು ಉದಾಹರಣೆ ಏನಿದೆ? ಯುಕ್ತಿಯ ಮಾತು ಸಾಕು. ಉದಾಹರಣೆ ಯುಕ್ತಿ ಅದು ಇಷ್ಟೇ. ಪ್ರಳಯ ಎಂಬುದು ಈಶ್ವರ ಪ್ರಳಯದಲ್ಲಿ ಇಲ್ಲ, ಭಾವಕಾರಿ ಮುಖ್ಯ. ಅದು ಈಶ್ವರ ಇಲ್ಲ ಅಂತ ಹೇಳೋದು ಮುಖ್ಯ. ಭಾವ ಪದಾರ್ಥ ಇಲ್ಲ, ಮುಕ್ತಿನೇ ಇಲ್ಲ, ಈಶ್ವರ ಭಾವ ಇಲ್ಲ. ಈಶ್ವರಾಧಿಕಂ ಪ್ರಳಯ ಸದ್ಭೈದ ಮರ್ಗತಿ ಭಾವತ್ವಾತ್, ಭಾವಕಾರ್ಯತ್ವಾತ್, ಭಾವತ್ವಾತ್. ಭಾವ ಯಾವುದೂ ಇಲ್ಲ. ನನ್ನ ಈಶ್ವರ ಇಲ್ಲ ಅಂತ ಆದರೆ ಮಾಡಿ, ಈಶ್ವರ ಇಲ್ಲ, ಜಗತ್ತು ಸೃಷ್ಟಿಯಾಗ್ತದೆ. ಅದಕ್ಕೊಂದು ಕಾರಣ ಬೇಕು. ಅದ್ಯಾರು? ಅದು ಎರಡು ಅನುಮಾನ. ಒಂದು ಅನುಮಾನದಿಂದ ಈಶ್ವರ ಇಲ್ಲ ಅನುಮಾನ. ಇನ್ನೊಂದು ಕಾರ್ಯಪ್ರಪಂಚಕ್ಕೊಂದು ಕಾರಣ ಬೇಕು. ಅದರಿಂದ ಅಭಾವ ಕಾರಣ ಅಂತ ಎರಡು ಅನುಮಾನ ಸೇರಿ ಸೃಷ್ಟಿಗೆ ಅಭಾವವೇ ಕಾರಣ. ಅದಕ್ಕೆ ಉಪೋದ್ಬಲಕವಾಗಿ ಶುಚಿ ಅಸದೇವಿನ ಅಗ್ರಹಸೀತ್ ಅಸದಿತಿ ಜೀರ್ಣ. ಎರಡು ಅರ್ಥ. ಈಶ್ವರಾಧಿಕ ಬಸದಿ, ಈಶ್ವರಾದಿಗಳು ಪ್ರಲಯಕಾಲದಲ್ಲಿ ಇಲ್ಲ. ಮತ್ತು ಅಸತ್, ಆದ್ದರಿಂದ ಅಸತ್ತಾದ ಅಭಾವವೇ ಜಗತ್ ಕಾರಣ. ಜಗತ್ ಕಾರಣ ಅಸತ್ ಅಭಾವ. ಯಾಕೆ? ಈಶ್ವರಾಧಿಕ ಬಸದಿ, ಭಾವ ಪದಾರ್ಥನೂ ಇಲ್ಲ, ಇರೋದು ಅಭಾವ ಬಂದೇ. ಕಾರ್ಯಕ್ಕೊಂದು ಕಾರಣ ಬೇಕು. ಪರಿಶೇಷಾತ್ ಅಭಾವವೇ ವಿಶ್ವ ಕಾರಣ. ಜಗತ್ತು ಮಾಡಿದ್ದು ಅಭಾವದಿಂದಲೇ ಎಂಬುದಾಗಿ ಪೂರ್ವಪಕ್ಷ. ಅಭಾವದಿಂದ ಭಾವ ಹುಟ್ಟತ್ತ? ಹುಟ್ಟುತ್ತೇವೆ. ಮತ್ತೆ ಹುಟ್ಟಬೇಕಲ್ಲ. ಕಾರ್ಯಕ್ಕೆ ಕಾರಣ ಬೇಕು. ಭಾವದಿಂದ ಅಭಾವ ಅಪ್ರಯೋಜ ಅಭಾವ. ಯಾಕಂತ ಕಾರ್ಯಕ್ಕೊಂದು ಕಾರಣ ಬೇಕು. ಕಾರಣ ಇದೆ, ಕಾರ್ಯ ಆಗುವುದಿಲ್ಲ. ಭಾವ ಪದಾರ್ಥ ಇಲ್ಲ, ಮತ್ತೆ ಅಭಾವನ್ನೇ ಕಾರಣ. ಅಲ್ಪವಾಕ್ಯಯುತ ಯುಕ್ತಿ ಬಹುಲೇವ ವಿರೋಧಿ. ಯುಕ್ತಿ ಬಹುಲಾದ ಪ್ರಧಾನ ವಾಕ್ಯ ಅಲ್ಪ ಅಪ್ರಧಾನ. ಅಪ್ರಧಾನವಾದ ವಾಕ್ಯ ಉಪಯೋಗವಾಗಿತ್ತು, ಪ್ರಧಾನವಾಗಿ ಯುಕ್ತಿ. ಅದರಿಂದ ಅಲ್ಲಿ ವಸ್ತುನಿಷ್ಠೆ ಹೇಗಾಗಬೇಕು, ಅಭಾವ ಜಗತ್ತಿನೇ ಉಂಟಾಗ್ತದೆ ಅಂತ. ಅಭಾವದಿಂದಲೇ ಜಗತ್ಪತ್ತಿ ಅಂತ ಹೇಳಿದರೆ ವಿರೋಧಿ ಯುಕ್ತಿ ಬಾಹುಲ್ಯ. ಬಾಧಕ ಯುಕ್ತಿ ತುಂಬ ಉಂಟು, ಪ್ರಬಲವಾದ ಯುಕ್ತಿ ಉಂಟು. ಅದನ್ನು ಇಟ್ಟುಕೊಂಡು ಸಿದ್ಧಾಂತ ಮಾಡ್ತಾರೆ. ವೇದ ಬೆಂಬಲವುಳ್ಳ ಯುಕ್ತಿಯನ್ನು ಇಟ್ಟುಕೊಂಡು ಯುಕ್ತಿ ವಿರುದ್ಧವಾಗಿದೆ, ಈಶ್ವರ ಜಗತ್ಕಾರಣ ಆಗುವುದಿಲ್ಲ. ಅದು ಯುಕ್ತಿ ವಿರೋಧ ಉಂಟು, ಶ್ರುತಿ ಅದಕ್ಕೆ ಬೆಂಬಲವಾಗಿ ಉಂಟು. ಏಕೆಂದರೆ ನಮಗೂ ಶ್ರುತಿ ಬೆಂಬಲ ಉಂಟು, ಪ್ರಬಲವಾದ ಯುಕ್ತಿ ಉಂಟು. ಅದರಿಂದ ಈಶ್ವರನೇ ಜಗತ್ಕಾರಣ, ಅಭಾವ ಅಲ್ಲ ಎಂಬುದಾಗಿ ಈ ಅಧಿಕಾರದಲ್ಲಿ ಸಿದ್ಧಾಂತ ಮಾಡ್ತಾರೆ. ಅಸತ್ ಕಾರಣ ನಹಿ ಶ್ರುತ್ಯರ್ಥೋ ಭವತಿ. ಅಸದ್ ಇತಿಯನ್ನ ಅಭಾವ ಕಾರಣ ಅಂತ ಹೇಳಬಾರದು, ಪ್ರತಿಷೇಧ ಮಾತೃತ್ವ. ಅಭಾವ ಅದು ಪ್ರತಿಷೇಧ. ಕಾರ್ಯ ಆಗಬೇಕಾಗಿದ್ದರೆ ಬರೀ ಕಾರಣ ಸಾಲದು, ಕರ್ತೃ ಬೇಕು. ಅಭಾವವನ್ನು ಕರ್ತೃ ಅಂತ ಹೇಳೋ ಬುದ್ಧಿ ಇಲ್ಲ, ಚೇತನ ಅಲ್ಲ, ಚೇತನವೇ ಕರ್ತೃ. ಆದ್ದರಿಂದ ನಿಮ್ಮ ಯುಕ್ತಿ, ನಿಮ್ಮ ಯುಕ್ತಿಗಿಂತ ಪ್ರಬಲವಾದ ಯುಕ್ತಿ ನಾವು ಹೇಳ್ತೇವೆ. ಪ್ರಳಯದಲ್ಲಿ ಯಾವುದೂ ಇಲ್ಲ,
ಆ ಪದಾರ್ಥವೇ ಇಲ್ಲ, ಇದು ಅಹಂ ಮಾತ್ರ, ಅದೇ ಜಗತ್ ಕಾರಣ ಅಂತ ನೀವು ಶುಚಿಯನ್ನು ಇಟ್ಟುಕೊಂಡು ಪೂರ್ವಪಕ್ಷ ಮಾಡಿದ್ವಿ. ನಾವು ಹೇಳ್ತೇವೆ, ಕಾರ್ಯಕ್ಕೊಬ್ಬ ಕರ್ತಿರಬೇಕು, ಅಭಾವ ಕರ್ತರಾಗಲಿಕ್ಕೆ ಸಾಧ್ಯ ಉಂಟು, ಅದು ಜಡ, ಅದಕ್ಕೆ ಬುದ್ಧಿಯೇ ಇಲ್ಲ ಅಂತ ಅಭಾವ ಕರ್ತರಾಗುವುದು ಹೇಗೆ? ಪ್ರತಿಷೇಧ ಮಾತೃತ್ವ, ಅದು ಕೇವಲ ಅಭಾವ, ಅಭಾವ ಅನ್ನೋ ಪ್ರೀತನು ಜಗತ್ತಿಗೆ ಕಾರಣ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಅದೇ ಉತ್ತರ. ಅಭಾವ ಭಾವಕ್ಕೆ ಅಂದಲ್ಲ, ಅಭಾವ ಕರ್ತರಾಗಲಿಕ್ಕೆ ಅಸತ್ ಕಾರಣ ಇತ್ಯ ಚುರ್ಚರ್ತೋ ಭವತಿ ಕುತಃ ಪ್ರತಿಷೇಧ ಮಾತೃತ್ವ. ಸತ್ಕಾರ್ಯಂ ಯಥಾ ದೃಷ್ಟು ವಸ್ತುತ್ವಾದ ಕಾರಣ ತಥ, ಹೇಗೆ ಮಾದಾಯ ಪದಾರ್ಥಗಳು ಪ್ರಯೋಗದಲ್ಲಿ ಇಲ್ಲ, ಅದರಿಂದ ನೀವು ಕಾರಣ ಅಂತ ಯಾರನ್ನು ಹೇಳ್ತೀರಿ ಅಂತ ಈಶ್ವರನು ಇಲ್ಲ. ಅಸತ್ಕಾರ್ಯಂ ಯಥಾ ದೃಷ್ಟು, ಕಾರ್ಯ ಪದಾರ್ಥ ಎಲ್ಲ ಪ್ರಯೋಗದಲ್ಲಿ ಇಲ್ಲ, ಅದರಿಂದ ಕಾರಣ ಅಂತ ಹೇಳ್ತಕ್ಕ ಈಶ್ವರನು ಕೂಡ ಪ್ರಯೋಗದಲ್ಲಿ ಇಲ್ಲ. ಯಾಕೆ? ವಸ್ತುತ್ವ ಪ್ರಯೋಗದ ಯಾವ ಪದಾರ್ಥವೂ ಇಲ್ಲ, ಅದರಿಂದ ಈಶ್ವರನು ಇಲ್ಲ ಅಂತ ಹೇಳಿದರೆ ನಿಷೇಧೇಕ ಸ್ವರೂಪ ಸಣ್ಣ ಕರ್ತದ ಅಭಾವ, ಅದು ಕರ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಷೇಧ ಮಾತೃತ್ವ ಅದು, ಇಲ್ಲಿ ಪ್ರತಿಷೇಧ ಮಾತ್ರ ಅದು ಯಾಕೆ? ಅಭಾವ ಆಗ ಪ್ರಯತ್ನ ಕರ್ತರಲ್ಲ ಅಂತ ಹೇಳಬಹುದು. ಮಾತ್ರ ಅದು ಯಾಕೆ? ಎಲ್ಲವೂ ಅಭಾವವಿದೆ, ನಾವು ಅಭಾವ ಸ್ವರೂಪ ಇದೆ. ಘಟ ಪಟವಲ್ಲ, ಅಲ್ಲ ಅದು ಅಭಾವ ಅನ್ನೇನು. ಪ್ರತಿಯೊಂದು ವಸ್ತುವು ಕೂಡ ಭಾವವಾಗಿದೆ, ಅಭಾವವಾಗಿದೆ. ಆದ್ದರಿಂದ ಎಲ್ಲವೂ ನಿಷೇಧವಿದೆ. ಕುಲಾಲ ಅವನು ಘಟ ಮಾಡ್ತಾನೆ, ಕುಲಾಲ ಯಾರಲ್ಲ? ಕುಲಾಲ ಘಟವಲ್ಲ, ಅಥವಾ ಕುಲಾಲ ಅವನು ದಂಡವಲ್ಲ, ಕುಮಿಂದನೂ ಅಲ್ಲ. ಅಭಾವಕ್ಕಿಂತ ಅಭಾವವೇ ಜಾಸ್ತಿ, ಎಲ್ಲೂ ಅಭಾವವೇ. ಅದರಿಂದ ಅಭಾವಕ್ಕೆ ಕರ್ತೃತ್ವ ಇಲ್ಲ ಅಂದರೆ ಕುಲಾಲನು ಅಭಾವನೇ, ಅವನು ಮತ್ತೊಬ್ಬರಿಂದ ಭಿನ್ನ. ಬೇರೆ ಬೇರೆ ಎಂಬುದು ವಸ್ತು ಸ್ವರೂಪ, ವಸ್ತು ಅದರಲ್ಲಿ ಬೇರೆ ಬೇರೆ, ಪುಸ್ತಕ ಅದರಲ್ಲಿ ಬೇರೆ ಬೇರೆ ಬಂದಿದೆ. ಪ್ರತಿಯೊಂದು ಭೇದವೇ, ಎಲ್ಲ ಪದಾರ್ಥ ಮತ್ತೊಬ್ಬರಿಂದ ಭಿನ್ನವಾದ ಪ್ರಯುಕ್ತ, ಎಲ್ಲ ಪದಾರ್ಥ ಭೇದ ಸ್ವರೂಪ, ಅಭಾವವೇ. ಅಭಾವ ಕರ್ತ ಕರ್ತರಾಗುವುದಿಲ್ಲ ಅಂತ ಬಿಟ್ಟರೆ ಯಾರೂ ಕರ್ತೃಗಳೇ ಇಲ್ಲ ಅಂತ ಆಗಿದ್ದು. ಅದಕ್ಕೆ ಕೇವಲ ಅಭಾವ ಅಂತ, ಅವನು ಭಾವಬಹುದು ಅಭಾವ, ಭಾವರೂಪಿ ಅಭಾವ. ದೇವದತ್ತ ಭಾವ ಪ್ರಮೇಯ ಪುರುಷ ಭಾವ ಪದಾರ್ಥ, ಪಶು ಅಲ್ಲ ಅಭಾವ, ಅವನು ಭಾವ ಒಂದು ಅಭಾವ, ಕೇವಲ ಅಭಾವ, ಅದು ಕರ್ತೃ ಆಗುವುದಿಲ್ಲ. ಕೇವಲ ಅಭಾವವೇ ಇಲ್ಲ ಅಂತ ಹೇಳ್ತಾರೆ. ಅಭಾವ ಕೂಡ ಭಾವವೇ, ಅಭಾವ ಕೂಡ ಅಭಾವ ಪ್ರಮೇಯ, ಅಭಾವ ವಸ್ತು, ವಸ್ತು ತಿಳುವಾಗ ಅಭಾವ ಆಯಿತು. ಅಭಾವ ಭಾವ ಆಗ್ತದೆ ಅವಾಗ ಯಾವುದು? ಕೇವಲ ನಿಷೇಧ ಅಂತ ಇಲ್ಲವೇ ಇಲ್ಲ ಅಂತ ಹೇಳಿದರೆ ಭಾವ ಅಭಾವ ಅಂದರೆ ಒಂದು ವಸ್ತುವಿನಲ್ಲಿ ಎಲ್ಲ ಧರ್ಮಗಳು ಉಂಟು ಸೇರಿಕೊಂಡು, ಅದರಲ್ಲಿ ಯಾವುದು ಧರ್ಮಿ ಅದು ಭಾವ ಆಗಿರುತ್ತೆ. ಕುಲಾಲನಲ್ಲಿ ಅನೇಕ ಧರ್ಮಗಳು ಉಂಟು, ಧರ್ಮ ಕುಲಾಲ ಸೇರಿ ಒಂದು ವಸ್ತು, ಅದರಲ್ಲಿ ಧರ್ಮಿ ಯಾರು? ಕುಲಾಲ, ಅವನು ಭಾವ, ಅವನೇ ಅಭಾವ ಉಂಟು, ಅಭಾವವು ಕುಲಾಲ ಒಂದೇ, ಆದರೂ ಅಭಾವ ಧರ್ಮ ಸ್ವರೂಪ ಎಲ್ಲ ವಸ್ತು ಸ್ವರೂಪ ಅಭಾವವು ಸ್ವರೂಪ ಅವನಿಗೆ ಸ್ವರೂಪ ಭೇದ ಅಭಾವ ಅಂದರೆ ಭೇದ ಇತರ ವಸ್ತುಗಳಿಂದ ಅಷ್ಟೇ ರಾಗಭಾವ ಧ್ವಂಸಗಳಿವೆ. ಭೇದ ಎಂಬುದು ವಸ್ತು ಸ್ವರೂಪ. ಒಬ್ಬ ವ್ಯಕ್ತಿಯಲ್ಲಿ ಅನೇಕ ಧರ್ಮಗಳು ಉಂಟು, ಭಾವಧರ್ಮಗಳು ಉಂಟು, ಅಭಾವ ಧರ್ಮಗಳು ಉಂಟು. ಧರ್ಮಿ ಯಾರು? ಆ ಪಿಂಡದಲ್ಲಿ ಧರ್ಮ ಧರ್ಮಿ ಎಲ್ಲ ಸೇರಿ ಒಂದು ವಸ್ತು ಆಗಿದೆ. ಒಂದು ವಸ್ತು ಅಂದರೆ ಅನೇಕ ವಸ್ತುಗಳ ಒಂದು ಗುಂಪು, ಅದೇ ಧರ್ಮ ಉಂಟು, ಧರ್ಮಿ ಎಲ್ಲ ಸೇರಿಕೊಂಡಿದೆ. ಅದರಲ್ಲಿ ಯಾವುದು ಧರ್ಮಿ? ಯಾವ ವಸ್ತುವನ್ನು ಇದೆ ಅಂತ ಪ್ರಯೋಗ ಮಾಡ್ತೇವೋ ಅದು ಧರ್ಮಿ. ಯಾವ ವಸ್ತುವನ್ನು ಹೇಳುವಾಗ ಇಲ್ಲ ಅಂತ ಹೇಳ್ತೇವೋ ಅದು ಅಭಾವ. ಅದರಿಂದ ಘಟಾಭಾವ ಅಂತ ಹೇಳುವಾಗ ಘಟ ಇಲ್ಲ, ನಾಸ್ತಿ ಎಂಬ ಶಬ್ದದಿಂದ ಯಾವುದನ್ನು ತಿಳಿಸ್ತೇವೋ ಅದು ಅಭಾವ. ಅಸ್ಥಿ ಎಂಬ ಶಬ್ದದಿಂದ ಯಾವುದನ್ನು ತಿಳಿಸ್ತೇವೋ ಮೊದಲನೇ ಜಾಗ
ಆ ವಸ್ತುವಿನ ಮೊದಲನೇ ಜ್ಞಾನ ಬರುವಾಗ ಅದು ಇದೆ ಅಂತ ತೋರ್ತದೋ ಇಲ್ಲ ಅಂತ ತೋರ್ತದೋ, ಇದೆ ಅಂತ ತೋರಿದರೆ ಅದು ಭಾವ, ಮೊದಲನೇ ಜ್ಞಾನದಲ್ಲಿ ಇಲ್ಲ ಅಂತ ತೋರಿದರೆ ಅಭಾವ. ಇಲ್ಲಿ ಅಸದೇವ ಇದಮಗ್ರ ಆಸೀತ್ ಅಭಾವ ಉಂಟಲ್ವಾ, ಇಲ್ಲ ಪ್ರಲಯ ಕಾಲದಲ್ಲಿ ಘಟಪಡಾದಿ ವಸ್ತುಗಳು ಇಲ್ಲ, ಮೊದಲು ಆ ಪ್ರಲಯ ತೋರುವಾಗಲೇ ಅಭಾವವಾಗಿ ತೋರ್ತದೆ, ಇಲ್ಲ ಅಂತ ತೋರ್ತದೆ. ಈಶ್ವರ ತಿಳ್ಕೊಳ್ಳುವಾಗಲೇ ಜಗತ್ತಿಕಾರನಾಗಿದ್ದಾನೆ. ಮೊದಲನೇ ಪ್ರತೀತಿಯಲ್ಲಿ ಯಾವ ವಸ್ತು ಇದೆ ಅಂತ ತೋರ್ತದೋ ಅದರ ಧರ್ಮಿ ಭಾವ ಅಂತ ಹೇಳಿ, ಮೊದಲನೇ ಯಾವ ಪ್ರತೀತಿಯಲ್ಲಿ ಆ ವಸ್ತು ಮೊದಲು ತೋರುವಾಗ ಇಲ್ಲ ಅಂತ ತೋರ್ತದೋ ಅದರ ಧರ್ಮಿ ಅಭಾವ. ಭಾವ ಅಂದರೆ ಯಾವ ಪಿಂಡದಲ್ಲಿ ಯಾವ ವಸ್ತುಗಳ ಗುಂಪದಲ್ಲಿ ಗುಂಪಿನಲ್ಲಿ ಧರ್ಮಿ ಭಾವವಾಗಿದೆಯೋ ಅದೇ ಭಾವ ಅಂತ ಕರೀತೀವಿ. ಯಾವ ವಸ್ತುಗಳ ಗುಂಪಿನಲ್ಲಿ ಧರ್ಮಿಯು ಅಭಾವವಾಗಿದೆಯೋ ಅದನ್ನು ಅಭಾವ ಅಂತ ಕರೀತೀವಿ. ಕುಂಬಾರ, ಕುಂಬಾರಲ್ಲಿ ಅನೇಕ ಧರ್ಮಗಳುಂಟು, ಭಾವಧರ್ಮಗಳುಂಟು ಅಭಾವ ಧರ್ಮಗಳುಂಟು. ಆದರೆ ಹೇಳುವಾಗ ಕುಂಬಾರ ಇದ್ದಾನೆ, ಮೊದಲನೇ ಪ್ರತೀತಿಯಲ್ಲಿ ಇದೇನ ತೋರ್ತಾ ಇದೆ, ಅದರಿಂದ ಅಲ್ಲಿ ಧರ್ಮಿ ಭಾವ. ನಿಷೇಧ ಸ್ವರೂಪತ್ವನ್ನು ಹೇಳಿದರೆ ಯಾವ ಪದಾರ್ಥದ ಧರ್ಮಿ ಭಾವವಾಗಿದೆಯೋ ಅದು ಯಾವಾಗಲೂ ಅದು ಖರ್ಚು ಆಗ್ತದೆ. ಯಾವ ಗುಂಪಿನಲ್ಲಿ ಧರ್ಮಿ ಅಭಾವವಾಗದೋ ಅದು ಖರ್ಚರಾಗಲಿಕ್ಕೆ ಸಾಧ್ಯವಿಲ್ಲ. ಘಟ ಅಭಾವ ಖರ್ಚರಲ್ಲ, ಘಟೋ ನಾಸ್ತಿ ಎಂಬ ಪ್ರತೀತಿಯಲ್ಲಿ ನಾಸ್ತಿ ಅಂತ ತೋರ್ತಾ ಇದೆ. ಅದರಲ್ಲಿ ಎಷ್ಟೇ ಭಾವ ಧರ್ಮಗಳಿದ್ದರೂ ಕೂಡ ಆ ಗುಂಪು ಅದರ ಧರ್ಮಿ ಅಭಾವ. ಕುಂಬಾರ ಇದ್ದಾನೆ, ಕುಂಬಾರನಲ್ಲಿ ಅಭಾವ ಅಭಾವ ಎಲ್ಲ ಮಿಶ್ರವಾಗಿದೆ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಾವ ಅಭಾವ ಮಿಶ್ರಣ ಉಂಟು, ಎಲ್ಲ ಬೇಕಿದೆ. ಅದರಲ್ಲಿ ಧರ್ಮ ಯಾವುದು ಅಂತ ಹುಡುಕಬೇಕು. ಧರ್ಮ ಧರ್ಮಿ ಎಲ್ಲ ಸೇರಿಕೊಂಡಿದೆ. ಆ ವಸ್ತು ಇದೆ ಅಂತ ತೋರಿದರೆ ಧರ್ಮಿ ಭಾವ ಅಂತ ಅರ್ಥ. ಮೊದಲು ತೋರುವಾಗಲಿ ಇಲ್ಲ ಅಂತ ತೋರಿದರೆ ಅಲ್ಲಿ ಧರ್ಮಿ ಅಭಾವ ಅಂತ ಅರ್ಥ. ಈಗ ಅಭಾವ ಎಂಬುದು ತೋರುವಾಗಲೇ ಇಲ್ಲ ಅಂತಲೇ ತೋರ್ತದೆ. ಅಂಥ ಅಭಾವವು ಜಗತ್ತಿಗೆ ಕರ್ತರಾಗಲಿ ಸಾಧ್ಯ. ನಿಷೇಧಿಕ ಸ್ವರೂಪ ಎಂಬುದಕ್ಕೆ ಯಾವ ನಿಷೇಧವಾದ ಪದಾರ್ಥದಲ್ಲಿ ಧರ್ಮಿ ಅಭಾವವಾಗಿದೆಯೋ ಅದನ್ನು ನಿಷೇಧ ಅಂತ ಕರೆಯುತ್ತೇವೆ. ಅದು ಕರ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪ್ರಾಗಭಾವ ಜಗತ್ತಿನ ಅಭಾವ ಅದು ಕರ್ತರಲ್ಲ, ಈಶ್ವರ ಭಾವ ಅವನು ಕರ್ತರಾಗಬಹುದು. ಹೊರತು ಅಭಾವ ರೂಪವಾದ ಈ ಜಗತ್ತಿನ ಅಭಾವ ಪ್ರಲಯಕಾಲದಲ್ಲಿ ಪ್ರಪಂಚ ಇಲ್ಲ, ಜಗತ್ತಿನ ಅಭಾವ ಪ್ರಲಯಕಾಲದಲ್ಲಿ ಆ ಅಭಾವ ಕರ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಸನ್ನಿಧ್ಯತೆಯಿಂದ ಪ್ರತಿಷೇಧ ಮಾತೃತ್ವವಾದ ಯಾವುದು ಯಾವ ಗುಂಪಿನಲ್ಲಿ ಧರ್ಮಿಯು ಅಭಾವವಾಗಿದೆಯೋ ಅಂತಹ ವಸ್ತು ಅದನ್ನು ಅಭಾವ ಅಂತ ಕರೀತೀವಿ. ಯಾವುದನ್ನು ಲೋಕದಲ್ಲಿ ಅಭಾವ ಅಂತ ಕರೀತೀವಿ ಅಲ್ಲಿ ಧರ್ಮ ಉಂಟು ಎರಡು ಉಂಟು. ಅದು ಲೋಕದಲ್ಲಿ ಯಾವುದನ್ನು ಅಭಾವ ಇಲ್ಲ ಅಂತ ಕರೀತೇವೆ ಆ ವಸ್ತು ಕರ್ತರಾಗುವುದಿಲ್ಲ. ಯಾವ ವಸ್ತುವನ್ನು ಭಾವ ಅಂತ ಕರೀತೇವೆ ಅಲ್ಲಿ ಎಲ್ಲ ಧರ್ಮ ಧರ್ಮ ಎಲ್ಲ ಬೆರಕೆ ಉಂಟು, ಇದ್ದರೂ ಯಾವುದು ಭಾವ ಅದು ಲೋಕ ವ್ಯವಹಾರ ಗೊತ್ತಾಗ್ತದೆ. ಘಟ ಭಾವ, ಘಟಾಭಾವ ಅಭಾವ, ಘಟ ಕುಲಾಲ ಭಾವ, ಭಾವ ಕರ್ತರಾಗ್ತದೆ, ಅಭಾವ ಕರ್ತ ಎಲ್ಲಿಯೂ ಕಂಡಿಲ್ಲ. ಕುಂಬಾರ ಕುವಿಂದ ಮತ್ತು ಪಾಚಕ ಎಲ್ಲ ಭಾವ ಪದಾರ್ಥಗಳು, ಭಾವ ಪದಾರ್ಥಗಳಿಗೆ ಕರ್ತೃತ್ವ ಬರ್ತದೆ. ಅಭಾವ ಅಂತ ಯಾವುದನ್ನು ಕರೀತೇವೋ ಅದು ಕರ್ತನಾಗುವುದು ಸಾಧ್ಯ. ಯಾವುದನ್ನು ಭಾವ ಅಂತ ಕರೀತೇವೋ ಲೋಕದಲ್ಲಿ ಅದು ಕರ್ತವ್ಯ. ಈಶ್ವರ ಭಾವನೂ ಅಭಾವನೂ ಭಾವ, ವಿಶ್ವದ ಅಭಾವ ಅದು ಅಭಾವವೇ, ಅದನ್ನು ಅಭಾವ ಅಂತಲೇ ಕರೀತೇವೆ, ಇಲ್ಲ ಅಂತಲೇ ಕರೀತೇವೆ. ವಿಶ್ವವನ್ನು ವಿಶ್ವದ ಅಭಾವವನ್ನು ಹೇಗೆ ಕರೀತೇವೆ, ಜಗತ್ತು ಇಲ್ಲ ಅಂತ. ದೇವರನ್ನು ಹೇಗೆ ಕರೀತಾರೆ, ಪರಮಾತ್ಮ ಇದ್ದಾನೆ ಅಂತ. ಇದ್ದಾನೆ ಅಂತ ಮೊದಲನೇ ಜ್ಞಾನದಲ್ಲಿ ಯಾವುದು ತೋರ್ತದೋ ಅದು ಭಾವ. ಮೊದಲನೇ ಪ್ರತೀತಿಯಲ್ಲಿ ಇಲ್ಲ ಅಂತ ಪದ್ಧತಿಯಿಂದ ಯಾವುದು ತೋರ್ತದೋ ಅದು ಅಭಾವ. ಅಂಥ ಅಭಾವ ಪ್ರಥಮ ಪ್ರತೀತಿಯಲ್ಲಿ ನಿಷೇಧಾತ್ಮಕವಾಗಿ ತೋರ್ತಕ್ಕಂಥ ವಸ್ತು ಅಭಾವ, ಅದು ಕರ್ತರಾಗುವುದಿಲ್ಲ. ಮೊದಲನೇ ಪ್ರತೀತಿಯಲ್ಲಿ ವಿಧಿರೂಪದಿಂದ ಯಾವುದು ತೋರ್ತದೋ ಅದು ಭಾವ, ಅದು ಈಶ್ವರ ಕರ್ತರಾಗಬಹುದು. ಅಭಾವ ಕರ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಅಸದ್ಯತಿಕೆಯಿಂದ ಪ್ರತಿಷೇಧ ಮಾತೃತ್ವ ಅದು ಅಭಾವ ರೂಪಾಗಿದೆ. ಅಭಾವ ಜಗತ್ತಿನ ಅಭಾವ ಅದು ಕರ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಈಶ್ವರ ಭಾವ, ಈಶ್ವರನಲ್ಲಿ ಅಭಾವ ಇದೆ, ಅದು ಈಶ್ವರನಲ್ಲಿರುವ ಅಭಾವ ಭೇದ ಭೇದವು ಅದು ಈಶ್ವರ ಸ್ವರೂಪ. ಈಶ್ವರ ಸ್ವರೂಪ ಅಂದಾಗ ಅಭಾವ ಕಾರಣ ಆಗುತ್ತೆ ಅಂತ ಹೇಳುವ ಅಂಶ ಅಭಾವ ಅಂತ ಕರೆದು ಯಾವುದನ್ನು ಯಾವುದರ ಗುಂಪಿನಲ್ಲಿ ಧರ್ಮಿ ಅಭಾವವಾಗಿದೆಯೋ ಅದನ್ನು ಅಭಾವ ಅಂತ ಕರೀತೀವಿ. ಧರ್ಮ ಈಶ್ವರ ಪೂಜೆ ಧರ್ಮ
ಧರ್ಮ ಅಭಾವ ಆಗಿರ್ಬೋದು. ಅಭೇದ ಅಂದಾಗ ಧರ್ಮ ಧರ್ಮ ವಿಭಾವ ಒಂದೇ ಆಯ್ತು. ವಿಶೇಷ ಉಂಟದ ಅಭೇದ ಇದ್ದರೂ ಧರ್ಮ ಧರ್ಮದ ವ್ಯವಸ್ಥೆ ವಿಶೇಷ ಉಂಟ. ಪರಮಾತ್ಮದಲ್ಲಿ ಅನೇಕ ಧರ್ಮ ಉಂಟು, ಧರ್ಮ ಧರ್ಮ ಒಂದೇ. ಅದಕ್ಕೆ ಧರ್ಮ ಯಾವುದು? ಧರ್ಮ ಈಶ್ವರ ಧರ್ಮ ಧರ್ಮೀಯ ಭಾವ ಆಗಿಬಿಟ್ರೆ ಅದು ಭಾವ, ಧರ್ಮೀಯ ಅಭಾವ ಆಗಿಬಿಟ್ರೆ ಅದು ಅಭಾವ. ಈ ವ್ಯವಸ್ಥೆ ಅದೇ ಮುಂದಾರು ವಸ್ತುವಿನಲ್ಲಿ ಧರ್ಮ ಧರ್ಮ ಮಿಕ್ಸ್ ಆಗಿದೆ. ಅದು ಗುರುತಿಸಬೇಕು ಧರ್ಮೀಯ ಅಂಶ ಯಾವುದು ಅಂತ. ಅದು ಭಾವವು ಅಭಾವ. ಆದರೆ ಆ ವಸ್ತುವನ್ನು ಭಾವ ಅಂತ ನಿಶ್ಚಯ ಮಾಡೋದು, ಅದರ ಧರ್ಮೀಯ ಭಾವ ಆದರೆ ಆ ವಸ್ತು ಭಾವ, ಧರ್ಮೀಯ ಅಭಾವ ಆದರೆ ಆ ವಸ್ತು ಅಭಾವ. ಇದು ಬಿಟ್ಟರೆ ಬೇರೆ ಮಾಡಿದವೇ ಇಲ್ಲ. ಇದು ಆಚಾರ್ಯನ ಸಂಶೋಧನೆ, ಭಾವ ಭಾವನೆ ವ್ಯವಸ್ಥೆ ಹೇಗೆ ಲೋಕದಲ್ಲಿ ಅದು ಈ ರೀತಿ ಕೂಡಿಸಿದ್ದಾರೆ. ಬೇರೆ ಮಾರ್ಗವೇ ಇಲ್ಲ. ಅಸತ್ಕರ್ತೃಕವನ್ನು ಒಪ್ಪುವವರು ನಿತ್ಯವಾದ ಆತ್ಮಾದಿಗಳನ್ನು ಒಪ್ತಾರೆ. ಏನು ಒಪ್ಪುದು? ಯಾವ ಇದ್ದಾನೆ ಕರ್ತ ಕರ್ತರ ಪ್ರಲಯದಲ್ಲಿ ಹುಟ್ಟುವುದು ಪ್ರಲಯಕ್ಕೆ ಮುಂಚೆ ಬರಲಿಲ್ಲ. ನಿತ್ಯವಾದಿ ನಿತ್ಯವಾದ ಇಲ್ಲ ಅನಿತ್ಯ ಅಂತ ಹೇಳ್ತ. ಅಸತ್ಕಾರ್ಯಂ ನಿಷೇಧೇಕ ಸ್ವರೂಪ ಸರ ಕರ್ತನ. ಯಾವುದು ಅಭಾವವು ಅದು ಕರ್ತನ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಬುದ್ಧಿಪೂರ್ವ ಪ್ರವೃತ್ತಿ ನಿಶ್ಚಿ ಕರ್ತೃತ್ವಕ್ಕೆ ನಿಶ್ಚಿತ. ಕರ್ತ ಅಂದರೆ ಏನು? ಬುದ್ಧಿಪೂರ್ವಕವಾಗಿ ಪ್ರವೃತ್ತಿ ಮಾಡಬೇಕು. ಆದರೆ ಅಭಾವಕ್ಕೆ ಬುದ್ಧಿ ಉಂಟು. ಪ್ರತಿಷೇಧಾತ್ಮಕತ್ವಂತು ಭಾವಸ್ಯ ಅಭಾವಧರ್ಮದ ಅದಕ್ಕೆ ಅದೇ ಅದನ್ನು ಈಗ ಹೇಳಿದ್ದೇನೆ ಬಿಡಿಸ್ತಾರೆ. ಅಭಾವದಲ್ಲಿಯೂ ಭಾವ ಉಂಟು. ಪ್ರತಿಷೇಧಾತ್ಮಕತ್ವ ಅಂತೂ ಭಾವಸ್ಯ ಭಾವವು ಅಭಾವ ರೂಪ ಅಭಾವಧರ್ಮದ ಭಾವದಲ್ಲಿ ಅಭಾವಧರ್ಮ ಉಂಟು. ಇದು ಕುಮಾರನಲ್ಲಿ ಮತ್ತೊಬ್ಬರ ಭೇದ ಉಂಟು. ಭಾವದಲ್ಲಿ ಅಭಾವಧರ್ಮ ಉಂಟು. ಧರ್ಮ ಧರ್ಮಿ ಐಕ್ಯತ ಧರ್ಮ ಧರ್ಮಗಳಿಗೆ ಐಕ್ಯವೂ ಉಂಟು. ಆದ್ದರಿಂದ ಎಲ್ಲೂ ಅಭಾವವಿದೆ. ಮತ್ತು ಧರ್ಮಾತ್ರತ ಅದನ್ನು ಕೇವಲ ಭಾವ ಅಂತ ಕರೆಯಬೇಕು. ಅದು ಅಭಾವ ಉಂಟಲ್ಲಿ ಅದು ಕೇವಲ ಅಭಾವನ ಭಾವವಾಗಿದೆ ಅಭಾವವಾಗಿದೆ. ಹಾಗಾದರೆ ಅಭಾವಿಸಿದರೆ ಭಾವೋಪಿ ಧರ್ಮ. ಅಭಾವಕ್ಕೆ ಭಾವಧರ್ಮ ಧರ್ಮ ತಾದೃಕ್ತು. ಹಾಗಾದರೆ ಏನು ಧರ್ಮಿ ಭಾವ ಏನರ್ಥ? ಧರ್ಮಿಣ ತಾದೃಕ್ತು ಭಾವ ಮಾತಾಡುತ್ತೆ. ಪ್ರತ್ಯೇಕ ಮಾತ್ರ ಅಂತ ಹೇಳಿದ್ರೆ ಯಾವ ವಸ್ತುವಿನ ಗುಂಪಿನಲ್ಲಿ ಧರ್ಮ ಧರ್ಮಗಳು ಎರಡು ಸೇರಿಕೊಂಡಿವೆ ಅವುಗಳ ಐಕ್ಯ ಉಂಟು. ಅದರಲ್ಲಿ ಧರ್ಮೀಯ ಭಾವ ಆದರೆ ಅಧರ್ಮ, ಅಭಾವ ಧರ್ಮೀಯ ಅಭಾವ ಆದರೆ ಧರ್ಮೀಯ ತಾದೃಕ್ತು ಮಾತ್ರದ ಯಾವುದು? ಆ ವಸ್ತುವಿನಲ್ಲಿ ಧರ್ಮೀಯ ಭಾಗ ಅಭಾವವಾಗಿದ್ದರೆ ಅದನ್ನು ಕೇವಲ ಅಭಾವ. ಕೇವಲ ಭಾವ ಅದೇನರ್ಥ? ಕೇವಲ ಭಾವ ಯಾವುದೂ ಇಲ್ಲ, ಎಲ್ಲವೂ ಮಿಕ್ಸೇ. ಆದರೂ ಯಾವ ಅದರ ಧರ್ಮೀಯ ಅಭಾವವು ಅದನ್ನು ಕೇವಲ ಅಭಾವ ಅಂತ ಕರೀತೀವಿ. ಅಭಾವದಲ್ಲಿ ಧರ್ಮೀಯ ಅಭಾವ, ಉಳಿದಲ್ಲಿ ಧರ್ಮ. ಈಶ್ವರನಲ್ಲಿ ಧರ್ಮಿ ಭಾವ, ಧರ್ಮಗಳ ಅಭಾವ. ಇಲ್ಲಿ ಧರ್ಮ ಭಾವವಾಗಿದ್ದು ಧರ್ಮಿ ಭಾವವಾಗಿದ್ದು ಧರ್ಮಗಳ ಅಭಾವ ಭಾವ ಎರಡು ಆಗಿದ್ದರೆ ಅದನ್ನು ಭಾವ ಅಂತ ಕರೀತೀವಿ. ಇಲ್ಲಿ ಧರ್ಮಿಯು ಅಭಾವವಾಗಿದ್ದು ಧರ್ಮಗಳೆಲ್ಲ ಭಾವ ಪದಾರ್ಥ ಆಗಿದ್ದರೂ ಕೂಡ ಅದನ್ನು ಅಭಾವ ಅಂತ ಕರೀತೀವಿ. ಧರ್ಮಿನ ತಾದೃಶಕ್ತು ಅಥವಾ ನಾವು ಧರ್ಮೀಯ ಅಭಾವ ಆಗಿದೆ ಅದನ್ನು ಅಭಾವ ಅಂತ ಕರೀತೀವಿ. ಇಲ್ಲಿ ಏನಾಗಿದೆ? ಪ್ರಲಯಕ್ಕಾಗಿ ಈಶ್ವರ ಯಾವುದೂ ಇಲ್ಲ, ಯಾವ ಪದಾರ್ಥಗಳು ಭಾವ ಪದಾರ್ಥಗಳು ಇಲ್ಲ, ಅಭಾವ ಧರ್ಮಿ ಅಭಾವ. ಅಲ್ಲಿ ಪ್ರಮೇಯತ್ವ ಮುಂತಾದ ಧರ್ಮಗಳು ಇರಬಹುದು, ಆದರೆ ಧರ್ಮಿ ಯಾವುದು? ಅಭಾವ. ಪ್ರಮೇಯತ್ವ ಧರ್ಮ ಅಭಾವದಲ್ಲಿ ಪ್ರಮೇಯತ್ವ ಉಂಟು, ಜ್ಞೇಯತ್ವ ಉಂಟು, ಎಲ್ಲ ಧರ್ಮಗಳು ಇರಬಹುದು. ಅದು ಯಾವುದು? ಧರ್ಮಿ ಅಭಾವ. ಪ್ರಲಯ ಅಂದರೆ ಅಭಾವ, ಯಾವುದೂ ಇಲ್ಲ. ಅಭಾವ ಇದೆ ಅನ್ನೋದೇ ಭಾವ. ಅದೇ ಅಭಾವ ಇದೆ, ಅದೇ ಭಾವ. ಇದೇ ಮುಂದೆ ಇತ್ತು ಅಂದ್ರೆ ಅಲ್ಲಿ ಅಭಾವದಲ್ಲಿ ಅಭಾವವೇ ಧರ್ಮಿ ಅಲ್ಲ. ಅಭಾವದಲ್ಲಿ ಸತ್ವ ಉಂಟು. ಸತ್ವ ಅಂದ್ರೆ ಅದೇ ಭಾವ. ಅಭಾವದಲ್ಲಿ ಭಾವ ಧರ್ಮ ಉಂಟು. ಧರ್ಮಿ ಯಾವುದು? ಅಭಾವ. ಅಲ್ಲ ಅಭಾವ ಧರ್ಮೀಯ ಭಾವ ಅಂತ ಐಕ್ಯ ವಿಶೇಷ ಬರತ್ತೆ. ಧರ್ಮೀಯ ಭಾವ ಧರ್ಮ ಭಾವ ಸತ್ವ ಭಾವ ಧರ್ಮೀಯ ಭಾವ ಈಶ್ವರದಲ್ಲಿ ಧರ್ಮ ಭಾವ ಈಶ್ವರ ಧರ್ಮಿ ಅದೆಲ್ಲ ಧರ್ಮಗಳು ಉಂಟು. ಅಭಾವ ಉಂಟು ಎಲ್ಲ ಉಂಟು, ಎಲ್ಲ ಧರ್ಮಗಳು ಉಂಟು. ಧರ್ಮಿಯಾರು? ಭಾವ. ಅಭಾವದಲ್ಲಿ ಎಲ್ಲ ಧರ್ಮಗಳು ಉಂಟು, ಸತ್ವ ಉಂಟು, ಪ್ರಮೇಯದ ಎಲ್ಲ ಭಾವ ಉಂಟು. ಧರ್ಮಿ ಯಾವುದು? ಅಭಾವ.
ಯಾವ ವಸ್ತುವಿನಲ್ಲಿ ಧನ್ಯಂಶ ಭಾವವಾಗಿದೆಯೋ ಅದನ್ನು ಭಾವ ಅಂತ ಕರೀತೀವಿ. ಯಾವ ವಸ್ತುವಿನಲ್ಲಿ ಧರ್ಮ ಧರ್ಮ ಎಲ್ಲ ಉಂಟು, ಧನ್ಯಂಶ ಅಭಾವ ಉಂಟೋ ಅದನ್ನು ಅಭಾವ ಅಂತ ಕರೀತೀವಿ. ಬುದ್ಧಿನ ಹಿತವೇ ಇರ್ತದೆ. ಆದ್ದರಿಂದ ಅಭಾವ ಧರ್ಮಿ ಆದ ಮೇಲೆ ಅದು ಅಲ್ಲಿ ಬುದ್ಧಿನ ಆಯಿತು. ಬುದ್ಧಿ ಇಲ್ಲ, ಅಭಾವದಲ್ಲಿ ಜ್ಞಾನ ಉಂಟು, ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಅಂತಂದ್ರೆ ಕರ್ತೃದೇನು? ಬುದ್ಧಿಪೂರ್ವಕವಾಗಿ ವಸ್ತುವನ್ನು ಮಾಡತಕ್ಕವನು ಕರ್ತೃ. ಎಲ್ಲ ಕಾರ್ಯಕ್ಕೆ ಕರ್ತೃ ಬೇಕು. ಜಗತ್ತಿಗೆ ಅಭಾವವೇ ಕಾರಣ, ಮತ್ತೆ ಯಾವುದೂ ಇರಲಿಲ್ಲ. ಅದು ಹಾಗೆ ಜಗತ್ತಿ ಕರ್ತೃ ಯಾರಾಗಬೇಕು? ಅಭಾವ. ಅಭಾವಕ್ಕೆ ಬುದ್ಧಿ ಉಂಟು, ಬುದ್ಧಿಯೇ ಇಲ್ಲ. ಬುದ್ಧಿಯ ಹಿತವೇ ಉಂಟು. ನಿಷೇಧಾತ್ಮಕತ್ವ ಬಂದರೆ ಅದು ನಿಷೇಧ ಮಾತ್ರ ಕೇವಲ ಅಭಾವದ ಪ್ರಯುಕ್ತ. ಅಲ್ಲಿ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ಅಂತಂದ್ರೆ ಕರ್ತೃತ್ವ ಇಲ್ಲ. ಆದ್ದರಿಂದ ಜಗತ್ತಿಗೆ ಅಭಾವವೇ ಕಾರಣ ಅಂತ ಹೇಳಿಬಿಟ್ರೆ ಅಭಾವವನ್ನೇ ಕರ್ತೃ ಅಂತ ಹೇಳಬೇಕು. ಅಭಾವದಲ್ಲಿ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲದಿದ್ದು ಕರ್ತನಾಗಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಸಿದ್ಧಾಂತ. ಅಸದ್ದಿಂತಿಯಲ್ಲ ಪ್ರತಿಷೇಧ ಮಾತೃತ್ವ, ಅಭಾವ ಬರೀ ನಿಷೇಧ. ಅಲ್ಲಿ ಜ್ಞಾನವೇ ಇಲ್ಲ, ಜ್ಞಾನ ಇಲ್ಲದೆ ಅದು ಜಗತ್ತಿಗೆ ಕರ್ತನಾಗುವುದು ಹೇಗೆ? ಅರ್ಥದಲ್ಲಿ ಈಗ ಭೇದ ಧರ್ಮ ಭಾವಧರ್ಮಿ ಅವರಿಗೆ ಐಕ್ಯ ಇದ್ದ ಮೇಲೆ ತನ್ನಲ್ಲಿ ತಾನೇ ಇರಲಿಕ್ಕೆ ಸಾಧ್ಯ ಉಂಟು ಅಂತ ಪ್ರಶ್ನೆ. ತನ್ನಲ್ಲಿ ತಾನೇ ಇರ್ತೇನೆ ಅಂತ. ಅದಕ್ಕೆ ಧರ್ಮ ಅಂದರೆ ಏನರ್ಥ? ಅದರಲ್ಲಿ ವಿಶೇಷವಾಗಿ ತೋರಿಸ್ತು ಪ್ರತೀತಿ ಉಂಟು. ಘಟ ಪಟು ನ ಭವತಿ, ಘಟ ವಿಶೇಷ, ಪಟ ಅಲ್ಲ ಅದು ವಿಶೇಷ, ಅದು ಧರ್ಮ. ಯಾವುದು ಧರ್ಮ ಅನ್ಬೋದು, ಯಾವುದು ಧನ್ಯ ಅನ್ಬೋದು. ಅದರಿಂದ ಅವರು ಐಕ್ಯ ಇದ್ದರೂ ಕೂಡ ಧರ್ಮಧರ್ಮಿ ಭಾವ ವಿಶೇಷವಲ್ಲಾದ ಕೂಡಿಸಬಹುದು. ಪ್ರಥಮ ಪ್ರತಿಪತ್ತಿಸು ನಿಷೇಧ ವಿಧಿ ರೂಪತ್ತು. ಹಾಗಾದರೆ ಯಾವುದು ಭಾವ? ಧರ್ಮಿ ಭಾವ ಅಂತ ಹೇಳ್ತೀವಿ. ಧರ್ಮಿ ಭಾವ ಅಂತ ಗುರುತಿಸಿದ್ದು ಹೇಗೆ? ಅದೇ ಧರ್ಮ ಉಂಟು, ಎಲ್ಲ ಸೇರಿಕೊಂಡಿದೆ. ಅಲ್ಲಿ ಇಂಥ ಕಡೆಯಲ್ಲಿ ಧರ್ಮಿ ಭಾವ, ಇಂಥ ಕಡೆಯಲ್ಲಿ ಧರ್ಮಿ ಅಭಾವ, ಇದನ್ನು ಹೇಗೆ ನಿಶ್ಚಯ ಮಾಡುವುದು? ಪ್ರಥಮ ಪ್ರತಿಪತ್ತಿಷು ನಿಷೇಧ ವಿಧಿ ರೂಪತ್ತು ಭಾವ ಅಭಾವ. ಮೊದಲನೇ ಜ್ಞಾನದಲ್ಲಿ ಯಾವುದು ಇದೇನು ತೋರ್ತದೋ ಅಲ್ಲಿ ಧರ್ಮಿ ಭಾವ ಅಂತ. ಮೊದಲು ವಸ್ತು ತೋರುವಾಗ ಮೊದಲು ತೋರುವಾಗಲಿ ಇಲ್ಲ ಅಂತ ತೋರಿದರೆ ಅಲ್ಲಿಯ ಧರ್ಮಿ ಅಭಾವ ಅಂತ. ಶುಕ್ತಿ ರಜತಾದಿಗಳಲ್ಲಿ ಶುಕ್ತಿ ನೋಡಿದ ತಕ್ಷಣ ರಜತ ಅಸ್ತಿ ಪ್ರತೀತಿ ಆಗುತ್ತೆ. ಪ್ರಥಮ ಪ್ರತೀತೋ ಅಸ್ತಿ ಇತಿ ಭಾವ ಅಲ್ಲಿ. ಹೌದು, ಅದು ಅಸತ್ ಅಲ್ಲ. ಆದ್ರೆ ಪ್ರಥಮ ಪ್ರತೀತೋ ಅಸತ್ ಅಲ್ಲ, ಭಾವವಲ್ಲ ಅಭಾವಲ್ಲ. ಹೇಳಿದ ಧರ್ಮ ಅದ್ರೊಳಗೆ ಬರಲಿಲ್ಲ, ತೋರುದು ಅದು ಧರ್ಮ ಇಲ್ಲ. ಮೊದಲನೇ ಜ್ಞಾನದಲ್ಲಿ ಯಾವ್ದು ತೋರ್ತದೆ ಅದು ಭಾವ. ತೋರ್ಬೇಕು ಹೇಗೆ? ಯಥಾರ್ಥ ಜ್ಞಾನ ಅದು ಭ್ರಾಂತಿ. ವಸ್ತು ಇಲ್ಲ, ಯಥಾರ್ಥ ಜ್ಞಾನ ಇದೇನು ತೋರಬೇಕು ಅದು ಭಾವ. ಅದು ಯಥಾರ್ಥ ಜ್ಞಾನವೇ ಪ್ರಥಮ ಪ್ರತಿಪತ್ತಿಷು ನಿಷೇಧ ವಿಧಿ ರೂಪತ್ತು ಭಾವಾಭಾವತ್ತು ಮತ್ತು ಹೀ. ಪ್ರಥಮ ಪ್ರತೀತಿಗೆ ಇದು ಯಥಾರ್ಥವೋ ಅಯಥಾರ್ಥವೋ ಅಂತ ಗೊತ್ತಾಗೋದೇ ತೃತೀಯ ದ್ವಿತೀಯ ತೃತೀಯ. ಅದು ಬಾಲಕ ಜ್ಞಾನ ಗೊತ್ತಾ. ಅದಕ್ಕೆ ಕೆಲವು ಉಂಟಲ್ವ, ರಾಮಾಯಣ ಹೇಗೆ ತಿಳ್ಕೊಡ್ಬೇಕು ಅದರ ವ್ಯವಸ್ಥೆ ನಾವು ಮಾಡಿದ್ದೇವೆ. ಅದು ಅದನ್ನೆಲ್ಲ ಬಿಟ್ಟಿಲ್ಲ. ಯಾವ ಯಥಾರ್ಥ ಜ್ಞಾನ ಬಂದಾಗ ಇದೇ ಅಂತ ಯಾವ ತೋರಿಸ್ತು ಅದು ಅದು ಅಯಥಾರ್ಥ ಜ್ಞಾನ. ವಸ್ತುವೇ ಇಲ್ಲ, ಅದೇನದು ಭಾವವಲ್ಲ ಅಭಾವವಲ್ಲ ಎರಡೂ ಅಲ್ಲ. ಪ್ರಮೇಯ ಪದಾರ್ಥ ಸತ್ಯವಾದ ವಸ್ತುವಿನಲ್ಲಿ ಭಾವ ಯಾವುದು ಅಭಾವ ಯಥಾರ್ಥ ಜ್ಞಾನ ಅಂತ. ಒಂದು ಮನೆಯ ಸೂತ್ರ ಮಾಡಿದ್ದು ಸೂತ್ರ ಅಸಲಿತ್ಯನ್ನ ಪ್ರತಿಷೇಧ ಮಾತ್ರ ಅಪೀತು ತದ್ವತ್ ಪ್ರಸಂಗ ಅಸಮಂಜಸಂ. ಈ
ಒಂದು ಪಠ್ಯದಲ್ಲಿ ಅದ ಅರ್ಥವನ್ನೆಲ್ಲ ಹೇಳಿದ್ದೇವೆ. ಅಸದೇ ಮೇಲೆ ಮತ್ತೆ ಅಸತ ಸದಜಾಯಿತ ಇತ್ಯಾದಿನ ಅಸತ ಕಾರಣ ತೋರ್ತೇವೆ. ಅದೇ ಅಸತ್ಯ ಇತ್ತು, ಅಭಾವವೇ ಇತ್ತು, ಅದರಿಂದ ಜಗತ್ತು ಉಂಟಾಯಿತು ಅಂತ ಶ್ರುತಿ ಉಂಟು. ಆದ್ದರಿಂದ ಅಭಾವವೇ ಕಾರಣ, ಅದಕ್ಕೆ ಸ್ವಲ್ಪ ಸೇರಿಸಬೇಕು. ಅಭಾವ ನಮ್ಮ ಈಶ್ವರ ಯಾಕೆ ಇಲ್ಲ ಅದನ್ನು ಅದು ಉಪಷ್ಟ ಭಾಗವಾಗಿ ಈಶ್ವರಾಧಿಗಮ್ ಪ್ರಳಯ ಸದ್ಭವಿತ ಪದ್ಧತಿ ಭಾವತ್ವಾದ ಅಂತೇಳಿ ಈಶ್ವರ ಇಲ್ಲ ಅಂತ ಇಟ್ಟುಕೊಂಡು ಅಭಾವ ಮಾತ್ರ ಇದೆ. ಅದು ಅನೇಕ ಜಗತ್ಕಾರಕ ಪ್ರತಿಷೇಧ ಮಾತೃತ್ವ ಅದೇ ಅಸಮಾತ್ ಕೇವಲ ಅಭಾವವಿಲ್ಲ ಅದು ಕಾರಣ ಅಲ್ಲ. ಕೇವಲ ಅಭಾವ ಅಂದರೆ ಅಲ್ಲಿ ವ್ಯಾಖ್ಯಾನ ಬಿಡಿಸಿದ್ದಾರೆ. ಕೇವಲ ಅಭಾವ ಅಂದರೆ ಧರ್ಮಿ ಅಭಾವ ಆಗಿರುತ್ತೆ. ಅಲ್ಲಿ ಪ್ರಳಯದಲ್ಲಿ ವಿಶ್ವದ ಅಭಾವ ಉಂಟು, ಧರ್ಮಿಯವನ ಅಭಾವ ಅದು ಕೇವಲ ಬರೀ ಅಭಾವ. ಅಭಾವಕ್ಕೆ ಕಾರಣತ್ವ ಇಲ್ಲ. ಅಸತಃ ಕಾರಣತ್ವ ಯುಕ್ತಿ ವಿರುದ್ಧ ವೇದವಾಕ್ಯಂ ಇಲ್ಲಿ ಅಭಾವವೇ ಕಾರಣ. ಆದ್ದರಿಂದ ವೇದವಾಕ್ಯ ಯುಕ್ತಿ ವಿರುದ್ಧ, ಯುಕ್ತಿಯನ್ನು ಈಶ್ವರ ಹೇಳದ ಕಾರಣ ಅಂತ, ಅದಕ್ಕೆ ಅಭಾವವೇ ಕಾರಣ. ಶುಚಿಯಲ್ಲಿ ಹೇಳಿದೆ ಯುಕ್ತಿ ಉಂಟು, ಯುಕ್ತಿ ಯಾವುದು ಪ್ರಳಯಕಾಲದಲ್ಲಿ ದೇವರು ಯಾವುದೂ ಇಲ್ಲ, ಅಭಾವತ್ವ ಯುಕ್ತಿ. ಆ ಯುಕ್ತಿಗೂ ಪುಷ್ಟಮವಾಗಿ ದಾಸದಾಸಿದ್ದು ಅಸದೇವಿದ ಬಗ್ಗೆ ದಾಸದಾಸಿ ಹೀಗೆ ವೇದ ಯುಕ್ತಿ ಸಮೇತವಾದ ವೇದ ಸಮೇತವಾದ ಯುಕ್ತಿಗೆ ವಿರುದ್ಧವಾಗಿದೆ. ಆದ್ದರಿಂದ ವೇದವಾಕ್ಯ ಅಪ್ರಮಾಣ, ಅದರಿಂದ ಪರಮಾತ್ಮ ಜಗತ್ ಕಾರಣ ಅಲ್ಲ. ಅಲ್ಲ ಅಸತ್ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಿ ಆಗಿದೆ ಹಿಂದೆ ಸೂಕ್ತದಲ್ಲಿ. ಅಸ ಸರ್ವಶಬ್ದಾನ ಬ್ರಹ್ಮನ ಸಮನೆ ಮಾಡಿ ಆಗಿದೆ. ಅದು ಮಾಡಿದರೂ ಕೂಡ ತದಧೀನತ್ವ ನಿಮ್ಮಲ್ಲಿ ಅಮುಖ್ಯತ್ವೇನ ಉಳಿದದ್ದು ಅರ್ಥ ಅಂತ ಹೇಳ್ತಾರೆ. ಪರಮಾತ್ಮನ ವೇದ ಪ್ರತಿಭಾಗ್ಯ ಉಳಿದ ವಸ್ತು ವೇದಕ್ಕೆ ಅರ್ಥ ಅಂತ ನೀವು ಒಪ್ಪಿದ್ದೀರಿ. ಮುಂದೆ ಅರ್ಥ ಹಿಂದೆ ಕೀಳಾಗಿದೆ. ಅದು ಪರಮಾತ್ಮ ಒಂದೇ, ಆದ್ದರಿಂದ ಅಸದೇವ ಇದಕ್ಕೆ ಅಭಾವ ಅಂತ ಅರ್ಥ ಮಾಡಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ಅಸದೇವ ಆಗಿರುವ ಸಮಯದಲ್ಲಿ ಅಭಾವ ಇತ್ತು ಅಂತ ಅರ್ಥ. ಯಾಕೆ ವೇದಕ್ಕೆ ಎರಡು ಅರ್ಥ ಒಪ್ಪಿದ್ದೀರಿ, ಎಲ್ಲ ವೇದ ಪರಮಾತ್ಮ ಪರ ಅಂತ ನೀವು ಒಪ್ಪಿದವರು ಕೂಡ ಇನ್ನೊಂದು ಅರ್ಥ ಉಂಟು. ಆ ಅರ್ಥ ಇಟ್ಟುಕೊಂಡರೆ ಪ್ರಳಯಕಾಲದಲ್ಲಿ ಅಸತ್ತಿತ್ತು, ಎಲ್ಲದರ ಅಭಾವ ಇತ್ತು, ಅದರಿಂದಲೇ ಜಗತ್ತು ಹುಟ್ಟಿತು, ಅಭಾವದಿಂದ ಜಗತ್ತು ಹುಟ್ಟಿದೆ ಎಂಬುದು ವೇದಕ್ಕೆ ಅರ್ಥ ಆಗ್ತದೆ. ಅದಕ್ಕೆ ಯುಕ್ತಿ ಉಂಟು, ಪ್ರಳಯಕಾಲದಲ್ಲಿ ಯಾವುದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯುಕ್ತಿಗೆ ಬೆಂಬಲ ಉಳ್ಳ ವೇದವಾಕ್ಯದಿಂದ ಏನು ಸಿದ್ಧ ಆಗ್ತದೆ, ಮೊದಲು ಏನು ಇರಲಿಲ್ಲ, ಆ ಅಭಾವದಿಂದ ಜಗತ್ತು ಹುಟ್ಟಿದೆ ಅಂತ ಸಿದ್ಧ ಆಗ್ತದೆ ಎಂಬುದಾಗಿ ಶುಚಿ ಪ್ರಾಪ್ತಮೇವ ಮತ. ಅಸಲು ಮತ ಯುಕ್ತಿಯಲ್ಲ, ಯುಕ್ತಿಯ ಕೇವಲ ಯುಕ್ತಿಯಲ್ಲ, ಶ್ರುತಿ ಕೂಡ ಶುಚಿ ಸೇರಿದ ಯುಕ್ತಿ. ಸಮಯ ಮತ ಪ್ರಾಪ್ತವಾದದ್ದುಂಟು ಬೌದ್ಧರು ಅಸತ್ಯ ಕಾರಣ ಅಂತ, ಅದನ್ನು ಮುಂದೆ ಖಂಡನೆ ಮಾಡ್ತೇವೆ. ಅದು ಇಲ್ಲಿಲ್ಲ, ಅದು ಸಮಯ ಪಾಲಿಲ್ಲ. ಇಲ್ಲಿ ಅಸನ್ ಮತ ಬೌದ್ಧ ಮತ ಖಂಡನೆ ಅಲ್ಲ. ವೇದದಲ್ಲಿ ಬೌದ್ಧ ಮತದಲ್ಲಿ ಶೂನ್ಯ ಜಗತ್ ಕಾರಣ ಅಂತ, ಇಲ್ಲಿ ಶೂನ್ಯ ಅಂತಲ್ಲ ಅಭಾವ ಜಗತ್ ಕಾರಣ. ಶೂನ್ಯ ಬೇರೆ ಅಭಾವ ಬೇರೆ. ಶೂನ್ಯ ಅಂದರೆ ನಿರ್ಧರ್ಮ ಅಥವಾ ಒಂದು ವಸ್ತು, ಇದು ಅಭಾವ ಅಂದರೆ ಜಗತ್ತಿನ ಅಭಾವ. ಇದು ಯುಕ್ತಿಯಿಂದ ಪ್ರಾಪ್ತವಾದದ್ದು. ಪ್ರಳಯಕಾಲದಲ್ಲಿ ದೇವರು ಯಾರೂ ಇಲ್ಲ, ಬರೀ ಅಭಾವ ಮಾತ್ರ ಇತ್ತು, ಅದರಿಂದ ಜಗತ್ತು ಹುಟ್ಟಿತು ಎಂಬುದಾಗಿ ಯುಕ್ತಿಯಿಂದ ಶ್ರುತಿ ಸಮೇತವಾದ ಯುಕ್ತಿಯಿಂದ ಏನು ಪ್ರವೇಶಿಸಿದ್ದಾಗ್ತದೆ ಅದನ್ನಿಲ್ಲಿ ಖಂಡನೆ ಮಾಡುತ್ತೆ. ಅಲ್ಲಿ ಅದನ್ನೇ ಮೂರನೇ ಎರಡನೇ ಪಾದದಲ್ಲಿ ಬೌದ್ಧ ಮತ, ಆ ಮತದಿಂದ ಆಸಕ್ತಿಗೆ ಶೂನ್ಯಕ್ಕೆ ಕಾರಣತ್ವ, ಅದು ಬೇರೆ ಇದು ಬೇರೆ. ಅಲ್ಲಿ ಹೇಳಿದ್ದಲ್ಲಿ ಇಲ್ಲಿ ಹೇಳಿದ್ದಲ್ಲ, ಅದು ಬೌದ್ಧ ಮತದಿಂದ ಏನು ಶೂನ್ಯ ಜಗತ್ ಕಾರಣ ಎಂಬುದನ್ನು ಎರಡನೇ ಪಾದದಲ್ಲಿ ಖಂಡನೆ ಮಾಡ್ತಾರೆ. ಇಲ್ಲಿ ಖಂಡನೆ ಮಾಡೋದು ಶ್ರುತಿ ಮತ್ತು ಯುಕ್ತಿ ಸೇರಿ ಜಗತ್ತಿನ ಕಾರಣ ಅಭಾವ, ಶೂನ್ಯ ಅಲ್ಲ ಅಭಾವ ಕಾರಣ ಎಂಬ ಮತ ಎಂಬ ಪ್ರಮೇಯವನ್ನು ಇಲ್ಲಿ ಕಲಿಸಬೇಕು ಅಂತೇಳಿ. ಎರಡನೇ ಪಾದದಲ್ಲಿ ಹೇಳ್ತಕ್ಕ ವಿಷಯಕ್ಕೂ ಇಲ್ಲಿ ಹೇಳ್ತಕ್ಕ ವಿಷಯಕ್ಕೂ ಏನು ವ್ಯತ್ಯಾಸ? ಶೂನ್ಯಕ್ಕೂ ಅಸತ್ತಿಗೆ ಏನು ವ್ಯತ್ಯಾಸ? ಶೂನ್ಯ ಅಂದರೆ ಒಂದು ವಸ್ತು, ಅಸತ್ ವಸ್ತು ಅಲ್ವಾ? ಅಸತ್ ಅಭಾವ, ಅಭಾವ ವಸ್ತು ಅಲ್ಲ, ಅದು ವಸ್ತು, ಅದು ವಸ್ತು ಅದು ಭಾವ, ಇದು ಅಭಾವ. ಶೂನ್ಯ ದುರ್ಗುಣವಾದ ಬ್ರಹ್ಮರಾಯಿ ಒಂದು ವಸ್ತು, ಅದ್ವೈತಿಗಳ ಬ್ರಹ್ಮಯು ಪ್ರಚಂಡಕ್ಕೂ ವ್ಯತ್ಯಾಸ. ಆ ಶೂನ್ಯ ಅದು ಸತ್ಯವಾದ ವಸ್ತು, ಅದು ನಿರ್ಧರ್ಮ, ಯಾವ ಧರ್ಮವೂ ಇಲ್ಲ, ಇದು ಅಭಾವ, ಪದಾರ್ಥದ ಅಭಾವ, ಅದೇ ಜಗತ್ ಕಾರಣ. ಇದು ಮತ ಅಲ್ಲ,
ಇದೊಂದು ವಿಚಾರ ಪಕ್ಷ ಪೂರ್ವಪಕ್ಷ ಅವ್ರು ಶೂನ್ಯ ವಸ್ತು ಭಾವ ಅದು ಭಾವ ಅದು ಭಾವ ಇಲ್ಲ ಅಭಾವ ಅಲ್ಲ ಎರಡು ಸತ್ಯ ಅಂದ್ರೆ ಸ್ವಾಮಿ ಸಮಯ ಉಪರಿ ನಿಷೇಧ ಅರ್ಥಾತ್ ಯುಕ್ತಿ ಇರೋದು ಶ್ರುತಿ ಹೇಳಿದ ಬರೀ ಶ್ರುತಿ ಅಲ್ಲ ಶ್ರುತಿಗೆ ಯುಕ್ತಿಯ ಬಲ ಬೇಕು ಬರೀ ಶ್ರುತಿ ಅಲ್ಲ ಅದು ಅದು ಶ್ರುತಿಗೆ ಪ್ರಧಾನ ಯುಕ್ತಿಯ ಅಪ್ರಧಾನ ಅದು ನಾಲ್ಕನೇ ಬಾಧ್ಯ ಇಲ್ಲಿ ಯುಕ್ತಿಯ ಪ್ರಧಾನ ಅದಕ್ಕೆ ಉಪಷ್ಟಭೂತ ಶ್ರುತಿ ಪ್ರಥಮ ಶ್ರುತಿಗೆ ಅರ್ಥ ಆಯಿತು ಅದಕ್ಕೆ ಅಪೀತು ತಂದು ಪ್ರಸಂಗ ಆಯಿತು ಒಂದು ಪಕ್ಷದಲ್ಲಿ ಅಭಾವ ಕಾರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದೀವಿ ಅಭಾವದಿಂದ ಜಗತ್ತಿಗೆ ಉತ್ಪತ್ತಿ ಪ್ರಳಯದಲ್ಲಿ ಯಾವುದೂ ಇಲ್ಲ ಅಂತಾಗಿತ್ತು ಯಾಕೆ ಕಾರ್ಯನಾಶ ಆದರೆ ಕಾರಣ ಮಾತ್ರ ಇರಲಿ ಎಲ್ಲ ಕಾರ್ಯ ಅಭಾವ ಮಾತ್ರ ಉಂಟು ಪ್ರಳಯಕಾಲದಲ್ಲಿ ಅಪೀತು ತದ್ವತ್ ಪ್ರಸಂಗ ಪ್ರಳಯಕಾಲದಲ್ಲಿ ಯಾವುದೂ ಇಲ್ಲ ಅಂತ ಇಷ್ಟಪಟ್ಟು ಕೇಳ್ತಾರೆ ಅಪೀತು ತದ್ವತ್ ಪ್ರಸಂಗ ಅಭಾವವನ್ನೇ ಜಗತ್ ಕಾರಣ ಅಂತ ಹೇಳಿಬಿಟ್ರೆ ಪ್ರಳಯಕಾಲದಲ್ಲಿ ಏನೂ ಇಲ್ಲ ಭಾವ ಪದಾರ್ಥವೇ ಇಲ್ಲ ಯಾವುದೂ ಇಲ್ಲ ಅಂತ ಆಗಿತ್ತು ಅಂತ ಆಪತ್ತಿ ಅದಕ್ಕೆ ಇಷ್ಟಾಪತ್ತಿ ಯಾವುದೂ ಇಲ್ಲ ನಾವು ಹೋಗ್ತೇವೆ ಅಂದರೆ ನಾವು ದುಷ್ಟಾಂತ ಭಾವ ಯಾವ ಕಾಲದಲ್ಲಿ ಕೂಡ ಯಾವ ವಸ್ತು ಇಲ್ಲ ಅಂತ ಅವಧಿ ಇಲ್ಲೇ ಇಲ್ಲ ಎಷ್ಟು ಧ್ವಂಸ ಆಯಿತು ಆದರೂ ಯಾರಾದರೂ ಒಪ್ಪಿಕೊಳ್ಳುತ್ತಾರೆ ಅಶೇಷ ವಸ್ತು ಧ್ವಂಸ ಎಂಬುದು ಜಗತ್ತಿನಲ್ಲಿ ದುಷ್ಟಾಂತವೇ ಇಲ್ಲ ನಾವು ದುಷ್ಟಾಂತ ಭಾವ ಅದು ಎಲ್ಲರೂ ಉತ್ಪತ್ತಿ ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಒಂದು ವಸ್ತು ಇರ್ತದೆ ನಾಶ ಆದ ಮೇಲೂ ವಸ್ತು ಬೆಳೆಯುತ್ತದೆ ನಿಶೇಷ ನಾಶ ಮತ್ತು ಏನು ಇಲ್ಲದ ಉತ್ಪತ್ತಿ ಯಾರು ಇಲ್ಲದ ಉತ್ಪತ್ತಿಯಾದದ್ದು ನಾಶ ಆದ ಮೇಲೆ ಯಾರು ಉಳಿಯದೇ ಇದ್ದದ್ದು ಎಲ್ಲಿಯೂ ಕಂಡಿಲ್ಲ ಅದು ಎಷ್ಟು ನಾಶ ಒಪ್ಪಿದರೂ ನಾಶ ಆದಾಗ ಒಬ್ಬ ಉಳಿತಾರೆ ಯಾವುದಾದ್ರೂ ಒಂದು ಉಳಿಯುತ್ತೇವೆ ಏನೂ ಉಳಿಯದೆ ಸಕಲ ನಾಶ ಲೋಕದಲ್ಲಿ ಕಂಡಿಲ್ಲ ಇಷ್ಟೆಲ್ಲದೆ ಅನೇಕ ದೋಷ ಹೇಳ್ತಾರೆ ಪ್ರಳಯ ಕಾಲದಲ್ಲಿ ಹುಟ್ಟಬೇಕಾಗಿದ್ದರೆ ಅದೃಷ್ಟ ಬೇಕಾಗಬೇಕು ಅದೃಷ್ಟ ಒಪ್ಪಲೇಬೇಕು ವ್ಯತ್ಯಾಸ ವೈಚಿತ್ರಕ್ಕೆ ಬರೀ ಅಭಾವ ಕಾರಣ ಆದರೆ ಒಂದೇ ರೀತಿ ಇರಬೇಕು ಅನೇಕ ಕೆಲವು ದುಃಖಿಗಳು ಇತ್ಯಾದಿ ವ್ಯತ್ಯಾಸಕ್ಕೆ ಅದೃಷ್ಟ ಬೇಕು ಪ್ರಳಯಕಾಲದಲ್ಲಿ ಅದೃಷ್ಟ ಎಲ್ಲಿದೆ ಉಂಟೋ ಇಲ್ಲ ಅದೃಷ್ಟ ಯಾರಲ್ಲಿ ಇರಬೇಕು ಅದಕ್ಕೊಂದು ಜೀವ ಬೇಕು ಅದೃಷ್ಟಕ್ಕೆ ವ್ಯವಸ್ಥಾಪಕ ಯಾರು ಪರಮಾತ್ಮ ಇದನ್ನು ಒಪ್ಪದೆ ಯಾವ ವಸ್ತು ಕೂಡ ಇಲ್ಲ ಪ್ರಳಯಕಾಲದಲ್ಲಿ ಅಂತ ಹೇಳಲಿಕ್ಕೆ ಬಂದಿದೆ ಒಂದು ಕರ್ತೃ ಬೇಕು ಕರ್ತೃ ಬೇಕಾದರೆ ಬುದ್ಧಿ ಬೇಕು ಬುದ್ಧಿಯುಳ್ಳ ಪುರುಷನು ಬೇಕು ಮತ್ತು ಅದೃಷ್ಟ ಬೇಕು ಅದೃಷ್ಟಕ್ಕೆ ಆಶ್ರಯ ಬೇಕು ಅದಕ್ಕೊಬ್ಬ ನಿಯಾಮಕ ಬೇಕು ಎಲ್ಲ ರೀತಿಯಿಂದ ಕೂಡ ಯಾವ ಏನೂ ವಸ್ತು ಇಲ್ಲದೇ ಸರ್ವನಾಶ ಆಗಿ ಪ್ರಳಯದಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂತಂದರೆ ಮುಂದೆ ಸೃಷ್ಟಿಯಾಗಲಿಕ್ಕಿಲ್ಲ ಮುಂದೆ ಸೃಷ್ಟಿಯಾಗಬೇಕಾಗಿದ್ದರೆ ಭಾವ ಪದಾರ್ಥ ಬೇಕೇ ಬೇಕು ಯಾವ ಪದಾರ್ಥವೂ ಇಲ್ಲ ಸಕಲವೂ ಯಾವೂ ಉಳಿದೇ ಇಲ್ಲ ಅಭಾವ ಮಾತ್ರ ಅಂತ ಸ್ಥಳವೇ ಇಲ್ಲ ಕೇವಲ ಅಭಾವ ಮಾತ್ರ ಇದ್ದು ಬೇರೆ ಪದಾರ್ಥ ಇಲ್ಲದೇ ಇದ್ದದಕ್ಕೆ ಒಂದು ದೃಷ್ಟಾಂತವೇ ಇಲ್ಲ ಮತ್ತು ದೃಷ್ಟಾಂತ ಭಾವ ಏನಾದರೂ ಒಂದು ಇರಲೇಬೇಕು ಎಂಬುದಾಗಿ ಅನುಮಾನ ಉಂಟು ಪದಾರ್ಥ ನಾಶ ಆದಾಗ ಏನಾದರೂ ಉಳಿತದೆ ಎಂಬುದಕ್ಕೆ ಬೇಕಾದಷ್ಟು ದೃಷ್ಟಾಂತ ಅನುಮಾನ ಉಂಟು ಆದ್ದರಿಂದ ಪ್ರಳಯಕಾಲದಲ್ಲಿ ಯಾವ ಭಾವ ವಸ್ತು ಇಲ್ಲ ಎಂಬುದು ಯುಕ್ತಿ ಬೀಳುತ್ತೆ ಅದು ಸರಿಯಲ್ಲ ಆದ್ದರಿಂದ ಒಬ್ಬರು ಇರಲೇಬೇಕು ಕೇವಲ ಅಭಾವ ಮಾತ್ರ ಇತ್ತು ಅದರಿಂದ ಜಗತ್ತು ಹುಟ್ಟಿತು ಅಂತ ಕೇವಲ ಅಭಾವ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ನಾಶ ಆದರೂ ಒಂದು ವ್ಯಕ್ತಿ ಉಳಿಯಲೇಬೇಕು ನಾಶಕನಾದರೂ ಬೇಕು ಯಾವ ವಸ್ತು ಇಲ್ಲದೆ ಕೇವಲ ಅಭಾವ ಮಾತ್ರ ಇತ್ತು ಎಂಬುದು ಸರ್ವಥಾ ಯುಕ್ತಿ ವಿರುದ್ಧ ಅಂತೇಳಿ ಅಪೀತು ತದ್ವತ್ ಪ್ರಸಂಗ ಪ್ರಯಕಾದರೆ ಏನೂ ಇಲ್ಲ ಅಂತ ಆದಿತ್ತು ನಾವು ದುಷ್ಟ ಏನೂ ಇಲ್ಲ ಅಂತ ಹೇಳಿಕೆ ಬರೋದಿಲ್ಲ ಏನಾದರೂ ಇದೇ ಎಂಬುದಕ್ಕೆ ಅನುಮಾನ ಉಂಟು ದೃಷ್ಟಾಂತ ಭಾವ ದೃಷ್ಟಾಂತ ಅನುಮಾನ ಯಾವುದಾದರೂ ಒಂದು ಉಳಿದಿದೆ ಎಂಬುದಕ್ಕೆ ಬೇಕಾದಷ್ಟು ಅನುಮಾನ ಉಂಟು ಸ್ವಪಕ್ಷ ದೋಷಾತ್ಯ ಆದ್ದರಿಂದ ನಿಮ್ಮ ಪಕ್ಷಕ್ಕೆ ಪ್ರಮಾಣ ಇಲ್ಲ ಯಾವ ಎಲ್ಲೋ ನಾಶ ಆಗಿದೆ ಎಂಬುದಕ್ಕೆ ಯಾವುದೇ ಪ್ರಮಾಣ ಇಲ್ಲ ಪ್ರಮಾಣ ವಿರೋಧ ಉಂಟು
ಅದರಿಂದ ಸೃಷ್ಟಿಗಿಂತ ಮುಂಚೆ ಯಾವುದೇ ಇರಲಿಲ್ಲ, ಬರೀ ಅಭಾವ ಮಾತ್ರ ಇತ್ತು ಎಂಬುದಕ್ಕೆ ಯಾವುದೇ ದೃಷ್ಟಾಂತ ಇಲ್ಲ, ಒಂದು ಅನುಮಾನ ವಿರುದ್ಧ. ಮತ್ತು ಕೇವಲ ಅಭಾವದಿಂದ ಜಗತ್ತು ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬುದ್ಧಿ ಇಲ್ಲದ ಕೇವಲ ಅಭಾವದಿಂದ ಕರ್ತೃ ಇಲ್ಲದೆ ಜಗತ್ತು ಹುಟ್ಟಲಿಕ್ಕೂ ಸಾಧ್ಯವಿಲ್ಲ. ಅಂದರೆ ಜಗತ್ತಿಗೆ ಅಭಾವವೇ ಕಾರಣ, ಮತ್ತು ಬೇರೆ ವಸ್ತುವೇ ಇಲ್ಲ ಎಂಬಂಥ ವಾದ ಸರಿಯಲ್ಲ ಅಂತ ನಾಲ್ಕು ಸೂತ್ರಗಳು ಅನಿವ್ಯಾಖ್ಯಾನ ಸಮೇತವಾಗಿ ನಾಲ್ಕು ಸೂತ್ರಕ್ಕೆ ಅರ್ಥ ಇದೆ. ಅಂದರೆ ಪರಮಾತ್ಮ ಅವ್ಯಕ್ತರಾಗಿದ್ದ ಅಸತ್ ಮಾಡಿ